स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। जैसा कि आप सब जानते हैं कि सांसद से 142 एमपीओं को सस्पेंड किए जाने का मामला अब थमता हुआ नज़र नहीं आ रहा है। इसी के चलते कांग्रेस पार्टी हर शहर में, हर स्टेट में एक प्रदर्शन करती हुई नज़र आ रही है। इसी के चलते आज शहर बीजापुर में भी डॉक्टर बाबा साहेब अंबेडकर सर्कल में जिला अध्यक्ष राजू आलूर के नेतृत्व में कांग्रेस पार्टी ने प्रदर्शन किया। इस मौके पर बात करते हुए केंद्र सरकार पर कई आरोप लगाते हुए कई नेताओं ने अपनी बात रखी। विरोधी केंद्र बीजेपी सरकार रखे, विरोधी केंद्र बीजेपी सरकार रखे, सर्वाधिकारी प्रधानी नरेंद्र मोदी अवरिगे, सर्वाधिकारी नरेंद्र मोदी अवरिगे। केंद्र बीजेपी ಕಳೆದ ವಾರದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರನ್ನ ಇವತ್ತು ಕಾಯ್ದೆಯನ್ನು ಮೀರಿ ಅವರನ್ನು ಸಂಸತ್ ಮತ್ತು ಚಟುವಟಿಕೆಗಳಿಂದ ಹೊರಹಾಕಿ ಇವತ್ತು ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ರೀತಿಯಿಂದ ಇವತ್ತು ಆಡಳಿತ ಮಾಡತಕ್ಕಂಥ ಬಿಜೆಪಿ ಸರ್ಕಾರದ ನೀತಿಯ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ। ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಸಂಸತ್ನಲ್ಲಿ ಸ್ಥಾನಮಾನ ಇದೆಯೋ ಅಷ್ಟೇ ಅದೇ ಸ್ಥಾನಮಾನ ಕೂಡ ವಿರೋಧ ಪಕ್ಷಕ್ಕೆ ಇರ್ತಾ ಇದೆ। ವಿರೋಧ ಪಕ್ಷ ಸಂಪೂರ್ಣವಾಗಿ ಆಡಳಿತ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ಶಾಸನಬದ್ಧವಾದಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಕರ್ತವ್ಯ। ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷನೇ ಇರಬಾರ್ದು, ವಿರೋಧ ಪಕ್ಷದ ಎಲ್ಲರನ್ನ ಹೊರಗಾಕಿ ನಾವು ಶಾಸನಗಳನ್ನು ಪಾಸ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನೀತಿ। ಬಹುತೇಕವಾಗಿ ಈ ರಾಷ್ಟ್ರದಲ್ಲಿ ಕಳೆದ 9.5 ವರ್ಷದಿಂದ ಇದು ನಡ್ಕೊಂಡು ಬಂದಿದೆ। ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ನಾವು ಇಂಡಿಯಾ ಒಕ್ಕೂಟವನ್ನು ಏನು ಮಾಡಿದ್ದೀವಿ, ಇವತ್ತು ನಮ್ಮ ಪಕ್ಷದ ನೇತಾರರು ಎಲ್ಲ ವಿವಿಧ ಪಕ್ಷಗಳ 28 ಪಕ್ಷಗಳ ಪ್ರಮುಖರು ಎಲ್ಲರೂ ಕೂಡಿ ಒಂದು ಇಂಡಿಯಾ ನೇತೃತ್ವವನ್ನು ಏನು ಮಾಡಿದ್ದೀವಿ। ಈ ನೇತೃತ್ವದ ಮುಖಾಂತರ ಈ ಒಂದು ಪ್ರಜಾ ವಿರೋಧಿ ನೀತಿಗಳನ್ನು, ಸಂವಿಧಾನ ವಿರೋಧಿ ಸರ್ಕಾರವನ್ನು ಅಧಿಕಾರದಿಂದ ಇಳಿಸ್ತಕ್ಕಂಥ ಪರಮ ಆದ್ಯತೆಯ ಮೇಲೆ, ಕರ್ತವ್ಯದ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಾರ್ಯಾರಂಭ ಮಾಡಿದ್ದಾರೆ। ಮೋದಿ ಅವರ ಒಂದು ಅಧಿಕಾರ ಇನ್ನು ಶಾಶ್ವತ ಅಲ್ಲ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ। ಇವತ್ತು ನಮ್ಮ ಭಾರತ ದೇಶದ ಇತಿಹಾಸ ನೋಡಿದಾಗ ಯಾರ್ಯಾರು ಈ ರೀತಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂಥವ್ರನ್ನ ಅಧಿಕಾರದಿಂದ ಇಳಿಸಿ ಹೊಸ ಸರ್ಕಾರವನ್ನು ತಂದಿರತಕ್ಕಂಥ ಉದಾಹರಣೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ। ಈ ಸಂದರ್ಭದಲ್ಲಿ ಕೂಡ ಇವತ್ತು ಶಾಶ್ವತವಾಗಿ 2024 ಇಸವಿಗೆ ಇವತ್ತು ಏನು ಈ ಒಂದು ಪ್ರಜಾ ವಿರೋಧಿ ಮತ್ತು ಸರ್ವಾಧಿಕಾರ ಸರ್ಕಾರ ಇವತ್ತು ಏನು ನಡೀತಾ ಇದೆ ದೇಶದಲ್ಲಿ ಅದು ಕೊನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಸರ್। ಇವತ್ತು ಅದು 142 ಎಂಪಿಗೆ ಸಸ್ಪೆಂಡ್ ಮಾಡಿದ್ದಾರೆ, ಅದ್ರ ಹಿಂದೆ ಏನು ಕಾರಣ ಇರ್ಬೋದು? ಅದ್ರ ಹಿಂದೆ ಏನು ಕಾನೂನಿಲ್ಲ, ಈ ಕಾರಣ ಇಲ್ಲ, ಅವ್ರನ್ನ ಹೊರಗಿಟ್ಟು ಇವತ್ತೇನು IPC ಮತ್ತು ಏನು ಈ ಅನೇಕ ಕಾನೂನಿಗೆ ಸಂಬಂಧಪಟ್ಟ ಅನೇಕ ಶಾಸನಗಳನ್ನು ಮರು ಮಾರ್ಪಾಡು ಮಾಡಿ ಅವುಗಳನ್ನು ಪಾಸ್ ಮಾಡ್ಕೋಬೇಕಾಗಿತ್ತು। ಒಂದು ಕಗ್ಗೋಲೆ ಆಗುವ ದಿನವತ್ತ ಅಂದರೂ ಏನು ತಪ್ಪಾಗಲಾರ್ದು, ಇಂಥ ಒಂದು ಸ್ಥಿತಿಯಲ್ಲಿ ನಾವು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಹಾಗೂ ಇನ್ನಂಥ ಇಂಡಿಯಾ ನಮ್ಮದೇನು ಇದಿದೆ ಒಂದು ಅದರ ಕಡೆಯಿಂದ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಿದ್ದು ಇಲ್ಲೆಲ್ಲ ತಾವುಗಳು ಬಂದು ಇದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತದೆ। ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟಪ್ಪ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮ ಪಾರ್ಲಿಮೆಂಟ್ಗೆ ಯಾವುದು ಒಂದು ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಅದಕ್ಕೆ ರಕ್ಷಿಸಬೇಕು, ನಿಮಗೆಲ್ಲ ಗುರುತದೆ ಇದಕ್ಕಿಂತ ಮೊದಲೊಮ್ಮೆ 8 MPಗಳಿಗೆ ಇದು ಮಾಡಿದರು, ಸಸ್ಪೆಂಡ್ ಮಾಡಿದರು, ಅದರ ಕಾರಣ ಇಷ್ಟೇ ಇತ್ತು। ಅವರು ಮಾಡಿದ ರೈತ ವಿರೋಧಿ ಕಾನೂನುಗಳನ್ನು ಅವರು ಅದರ ಬಗ್ಗೆ ಎತ್ತಿ ಹಿಡಿದಾಗ ಇವರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು। ಅವ್ರು ಮಾಡಿದ ಮಾತುಗಳನ್ನು ನೀವು ತಪ್ಪು, ನೀವು ನಮ್ಮ ಕಾನೂನನ್ನು ಅಗೇನ್ಸ್ಟ್ ಹೋಗ್ಲಾಗುತ್ತೀರಿ ಅಂತೇಳಿ, ಆದರೆ ಅದೇ ರೈತರು ಯಾವಾಗ ದೆಹಲಿಯ ಬಾರ್ಡರ್ ಮ್ಯಾಗೆ ಸುಮಾರು 14 ಅವರು ಉಪವಾಸ ಇದು ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ ಇದೇ ಮೋದಿ ಸರ್ಕಾರ ತನ್ನ ತಲೆ ಬಗ್ಗಿಸಿ ಆ ಕಾನೂನನ್ನು ಹಿಂದೆ ತಗೊಂಡ್ರು। ಆದರೆ ಅಂಥದೇ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ। ಇದರೊಳಗೆ ಏನಿಲ್ಲ,
ಏನು ಕರ್ತವ್ಯ ಲೋಪ ಆಗಿದೆ ಪಾರ್ಲಿಮೆಂಟ್ ಒಳಗೆ ಯಾವ ಜನ ಹೋಗಿ ಅಲ್ಲಿ ಒಂದು ದಾಂಧಲಿ ಮಾಡಿದ್ದಾರೆ ಅದರ ಬಗ್ಗೆ ಡಿಸ್ಕಷನ್ಗೆ ಕರೆದಿದ್ದು ಅದಕ್ಕೆ ಡಿಸ್ಕಷನ್ ಅದರ ಬಗ್ಗೆ ನಾವು ಚರ್ಚೆನೂ ಆಗಬಾರ್ದಂದ್ರೆ ಅದಕ್ಕೆ ಚರ್ಚೆ ಸಲುವಾಗಿ ಒತ್ತಾಯಿಸಿದಾಗ ಸುಮಾರು 145 ಎಂಪಿ ಬಹುಶಃ ಇನ್ನೊಂದು ಇತಿಹಾಸದೊಳಗಿಂತ ಆಗಿರ್ಲಿಕ್ಕಿಲ್ಲ ಒಂದು 2/3 ಟೂ ಥರ್ಡ್ ಮೆಜಾರಿಟಿ ವಿರೋಧ ಪಕ್ಷವನ್ನು ಸಸ್ಪೆಂಡ್ ಮಾಡುವ ಮೂಲಕ ಅಲ್ಲಿ ಪ್ರಜಾಪ್ರಭುತ್ವನೇ ಎಲ್ಲಿ ಉಳಿತದೆ ಹೇಳ್ರಿ ಅವ್ರದೇ ಸರ್ಕಾರ ಅವ್ರದೇ ಈಗ ಹೊಸ ಪಾರ್ಲಿಮೆಂಟನ್ನು ಅವ್ರು ಅದೇ ಥರ ಕರೆದಾರ ಅದು ಹೊಸ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ಒಂದು ಗೋರಿಯಾಗಿ ಪರಿಣಾಮ ಆಗುವಂಥ ಸ್ಥಿತಿಯಲ್ಲಿ ನಾವು ನೀವು ಕೂಡಿ ಇದಕ್ಕೆ ಉಗ್ರ ಹೋರಾಟ ಮಾಡಿ ಈ ಪ್ರತಿಭಟನೆ ಇಷ್ಟಕ್ಕೆ ಬಿಡಲಾರ್ದ ಯಾವಾಗಿನವರೆಗೆ ಯಾವ ಥರ ಪಾರ್ಲಿಮೆಂಟ್ ಹೌಸನ್ನು ಅದನ್ನು ಅದು ಅದರದೇನ ಸುರಕ್ಷತೆಯನ್ನು ಭೇದಿಸಿ ಯಾವ ಜನರು ಹೋಗ್ಯಾರ ಅವ್ರ ಹಿಂದೆ ಯಾವ್ದಾರ ಅವ್ರಿಗೆ ಪಾಸ್ ಕೊಟ್ಟವ್ರು ಯಾರು ಅವ್ರ ಕಾರ್ ಒಳಗೆ ತರ್ಕೊಂಡು ಬಂದು ಅವ್ರಿಗೆ ಒಳಗೆ ಬಿಟ್ಟವ್ರು ಯಾರು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಇದೇ ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಿದ್ರೆ ಇವತ್ತು ದೇಶವ್ಯಾಪಿ ಪ್ರತಿಭಟನೆ ಆಗ್ತಿತ್ತು ಏನೋ ಏನೇನು ಇವ್ರ ಕಡೆ ಅದಾವ IAS NIA ಇವು ಎಲ್ಲ ಹಚ್ಕೊತ್ ಕೂಡ್ತಿದ್ರು ಅದೊಂದು ದೃಷ್ಟಿಯಿಂದ ಇವತ್ತು ಇದು ಪ್ರತಿಭಟನೆಗೆ ಬಂದು ನಮ್ಮ ಅಧ್ಯಕ್ಷರಾದ ಇದು ಅಲ್ಲಿ ಒಂದು ಒಳ್ಳೆಯ ಇದು ಒಂದು ಶುರುವಾತ್ ಅಂದ್ರೆ ಹೇಳಿಕೆ ತಪ್ಪಾಗಲಾರ್ದು ಇದು ಪ್ರತಿಭಟನೆ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793 ರಾಜು ಆಲ್ಗೂರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಏನು ಈ ಒಂದು ಭ್ರಷ್ಟ ಕೇಂದ್ರ BJP ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕೇಂದ್ರ BJP ಸರ್ಕಾರ ಹಾಗೂ ಮೋದಿಯವರು ಏನೀ ಒಂದು ಸಂಸದರನ್ನು ಅನರ್ಹಗೊಳಿಸಿದ್ದಾರೆ ಅವರು ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ ಈ ಒಂದು ಭ್ರಷ್ಟ ಕೇಂದ್ರ BJP ಸರ್ಕಾರ ಈ ದೇಶ ಬಿಟ್ಟು ತೊಲಗಬೇಕು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂವಿಧಾನ ಉಳಿತೈತಿ ಇಲ್ಲಾಂದ್ರೆ ಇವರು ಪ್ರತಿಯೊಂದು ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗ್ತೈತಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಬರಬೇಕು ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಕುಂದಿರ್ಬೇಕಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ BJP ಸರ್ಕಾರಕ್ಕೆ ವಿರೋಧಿ ಕೇಂದ್ರ BJP ಸರ್ಕಾರಕ್ಕೆ ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರ್ವಾಧಿಕಾರಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ BJP ಸರ್ಕಾರಕ್ಕೆ BJP ತೊಲಗಿಸಿ BJP ತೊಲಗಿಸಿ BJP ತೊಲಗಿಸಿ ಸರ್ವಾಧಿಕಾರಿ BJP ಸರ್ಕಾರದ ಹೇಳಿತನದ ವಿರುದ್ಧ ಸರ್ವಾಧಿಕಾರ BJP ಸರ್ಕಾರದ ಹೇಳಿತನ ವಿರುದ್ಧ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ